ಯಾರು ಇದು? ಗುಡ್ ಈವ್ನಿಂಗ್ ಸರ್. ನಮಸ್ತೆ, ನಮಸ್ಕಾರ ಸರ್. ಸರ್, ದತ್ತಪ್ರಸಾದ್ ಅಂತ ನನ್ನ ಹೆಸರು. ಓಕೆ, ನಾನು ಬಾಗಲಕೋಟೆ ಜಿಲ್ಲೆಯವರು ಸರ್. ನಾವು ನಾನಿರೋದು ಮಂಗಳೂರಲ್ಲಿ ಸರ್. ನನ್ನ ಇಲ್ಲೇ ವರ್ಕ್ ಇದೆ. ನಾನು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಸರ್. ನಾನು ನನ್ನ ವೈಫು ಎಲ್ಲ ಬಹಳ ಚೆನ್ನಾಗೆಲ್ಲ ಮಾಹಿತಿ ಕೊಟ್ಟಿರ್ತೀರಿ ಎಲ್ಲರ ಬಗ್ಗೆ. ಸ್ವಲ್ಪ ಅದೇ ನಮ್ದು ಒಂದ್ ಸ್ವಲ್ಪ ಫ್ಯೂಚರ್ ಬಗ್ಗೆ ನಿಮ್ ಜೊತೆಗೆ ಮಾತಾಡೋದಿತ್ತು ಸರ್. ಹಲೋ, ಹಿಡಫನ ಹಲೋ ಸರ್, ಪ್ಲೀಸ್ ಸರ್, ಸರ್ ನಾಲ್ಕು ಎರಡೇ ನಿಮಿಷ. ಕೇಳಿದವರು ಮಾತ್ರ ಭವಿಷ್ಯ ಕೇಳ್ತಾರೆ. ಹಿಡಫನ ಇಲ್ಲ ಇಲ್ಲ ಸರ್, ಭವಿಷ್ಯ ಅಂತಲ್ಲ ಸರ್. ಏಯ್, ಫ್ಯೂಚರ್ ಪ್ಲಾನ್ ಅಂದ್ರೆ ಏನು ಅರ್ಥ? ಇಲ್ಲ, ಕರೆಕ್ಟ್ ನೀನು ಸರ್. ಯಾವ ನೀವು ವಿಡಿಯೋ ನೋಡಿದ್ಯೋ, ವಿಡಿಯೋ ನೋಡಿದ್ರೆ ಈ ಪ್ರಶ್ನೆ ಕೇಳ್ತಾರಲ್ಲ, ಹಿಡಫನ. ಸರ್ ಸರ್ ಪ್ಲೀಸ್ ಸರ್, ಒಂದೇ ನಿಮಿಷ ಸರ್. ಪ್ರೆಸೆಂಟ್ ಅಲ್ಲಿ ಬದುಕೋದು ಹೇಳ್ಕೊಟ್ಟವ್ರ ಹತ್ರ ಹೋಗ್ಬಿಟ್ಟು ಫ್ಯೂಚರ್ ಕೇಳ್ತಾನೆ. ಸರ್ ಸರ್ ಗುರುಗಳೇ, ಪ್ಲೀಸ್ ಒಂದೇ ಒಂದ್ ಒಂದೇ ನಿಮಿಷ ಸರ್. ಎಷ್ಟೋ ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಗೆ, ಪ್ಲೀಸ್ ಸರ್. ನಾವು ಈಗ ನಾವು ಇಲ್ಲಿಂದ ಬಿಟ್ಟು ಸರ್ ನಮ್ದು ಊರ್ ಕಡೆಗೆಲ್ಲ ಹೋಗ್ಬೇಕಂತ ಮಾಡ್ತಾ ಇದೀವಿ ಸರ್. ನಮ್ದೆಲ್ಲ ತೋಟ ಜಮೀನೆಲ್ಲ ಇದೆ ಸರ್ ಊರಲ್ಲಿ. ಮೊದಲನೇದಾಗಿ ನಿನ್ ತೋಟಕ್ಕೆ ನಿನ್ ಮೇಲೆ ಕೋಪ ಇದೆ. ತೋಟಕ್ಕೆ ಜೀವ ಇರುತ್ತೆ, ಎಲ್ಲಾ ಚೆನ್ನಾಗಿದ್ದಾಗ ಬಿಟ್ಟು ಹೊರಟದಿರಿ. ಇವಾಗ ಇಲ್ಲಿ ಏಟು ಬಿದ್ದಾಗ ಮತ್ತೆ ತೋಟ ತೋಟ ಅಂತ ಓಡ್ತಾ ಇದೀರಿ. ಆ ತೋಟ ನಿಮ್ಗೆ ಹೆಂಗ್ ಸುಖ ಕೊಡುತ್ತೆ? ಹೇಟಿಗೆ ಇಷ್ಟಪಡೋದಿಲ್ಲ ತೋಟ. ಹೌದು ಸರ್, ಹೌದು. ಅದು ತೋಟ ಊಟ ಕೊಡುವಾಗ, ಏಯ್ ಮಧ್ಯೆ ಮಾತಾಡ್ಬೇಡ ಕತ್ತೆ, ತೋಟ ಊಟ ಕೊಡುವಾಗ ಬೆನ್ನು ತಿರುಗಿಸ್ಕೊಂಡು ಹೋದ್ರಿ ಅದನ್ನ ಏನೋ ದೊಡ್ಡ ಸಾಧನೆ ಮಾಡ್ಬಿಡ್ತೀನಿ ಮಾರ್ಕೆಟಿಂಗ್ ಅಲ್ಲಿ ಅಂತ. ಹೌದು ಸರ್, ಇವಾಗ ತೋಟ ಪಾಠ ಕಲಿಸ್ತು, ಹೌದು. ಮತ್ತೆ ತೋಟದ ಕಡೆ ಓಡ್ತಿರಲ್ಲ, ತೋಟ ಯಾವ ಮುಖದಲ್ಲಿ ನಿಮ್ಮನ್ನ ಇಷ್ಟಪಡ್ತೀಳು? ಕರೆಕ್ಟ್ ಕರೆಕ್ಟ್ ಅಲ್ಲ ಸರ್, ನಾವ್ ಈ ಕಡೆ ನಾನು ಇನ್ನೊಂದಾಗ ಅಷ್ಟು ತಿಳುವಳಿಕೆ ಇರ್ಲಿಲ್ಲ ಸರ್. ನಮ್ಮ ತಂದೆಯವರೆಲ್ಲ ನೋಡ್ತಿದ್ರು. ಸೋತ್ರ ತಿಳುವಳಿಕೆ ಇಲ್ಲ, ಗೆದ್ರೆ ನೀನೇ ಗ್ರೇಟ್. ಇದು ನಮ್ಮ ತಂದೆಯವರು ಅದೆಲ್ಲ ನೋಡ್ತಿದ್ರು ಸರ್. ಇದ್ದಕ್ಕಿದ್ದಾಗೆ ಅವರು ತೀರೋದ್ರು, ಅದಕ್ಕೆ ಅದೆಲ್ಲ ಜವಾಬ್ದಾರಿ ಬಂದು ನನ್ನ ಈ ಕಡೆ ಮದುವೆ ಆಯ್ತು. ಹಾಗೆ ಮೊದಲು ಹೇಳಿ ಸರ್. ಮೊದಲು ಹೋಗ್ಬಿಟ್ಟು ತೋಟಕ್ಕೆ ಪೂಜೆ ಮಾಡು. ಓಕೆ, ಹಾ ಸರ್. ಒಂದು ಹನ್ನೊಂದು ಕಿಲೋ ಅಕ್ಕಿ ಹಿಟ್ಟು ತಗೋ, ಅಕ್ಕಿ ಹಿಟ್ಟು, ಹಾ ಸರ್. ತಗೊಂಡು ಅದರ ರಂಗೋಲಿ ತರ ತೋಟದ ಸುತ್ತಲೂ ನೀನು ನಿನ್ನ ಪತ್ನಿ ಸುತ್ಕೊಂಡೋಗಿ. ಹಾ ಸರ್. ಅದನ್ನ ರಂಗೋಲಿ ತರ ಬಿಟ್ಕೊಂಡೋಗಿ ತೋಟದ ಸುತ್ತಲೂ. ಹಾ ಸರ್. ಹೇಳಿ, ನಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾ ಇದೀವಿ. ನಿನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನಮ್ಮ ಕುಟುಂಬದವ್ರನ್ನ ಪೀಳಿಗೆಗಳಿಂದ ರಕ್ಷಣೆ ಮಾಡ್ಕೊಂಡ್ಬಂದ ತೋಟವೇ, ಓಕೆ, ನೀನೇ ನಮ್ಮ ದೇವರು, ನೀನೇ ನಮ್ಮ ಹೆತ್ತ ತಾಯಿ ಇದ್ದಂಗೆ ನಿನ್ನ ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. ಓಕೆ, ನಮ್ಮನ್ನ ಕ್ಷಮಿಸು ತಾಯಿ, ಓಕೆ, ಹಂಗೆ ನಮ್ಮನ್ನ ಬೆಳೆಸು ಅಂತ ಹೇಳಿ ಮತ್ತೆ ಮುಂದುವರಿ ಸರ್. ಹಂಗ್ ಮಾಡಿ ಉದ್ಧಾರ ಆಗ್ತೀಯ. ಓಕೆ, ಆಯ್ತು ಸರ್, ಆಯ್ತು. ತುಂಬಾ ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ಇದನ್ನ ಹಾಕೋದಾ? ಬೇಡ ಸರ್, ಬೇಡ ಸರ್. ಯಾಕೆ? ಇಲ್ಲ ಸರ್, ನನ್ನ ಹೆಸರು ಹೇಳ್ಬಿಟ್ಟಿದ್ದೀನಿ ಸರ್, ಅದಕ್ಕೆ ಮತ್ತೆ ಯಾರಾದ್ರೂ ನಮ್ಮ ಮನೇಲಿ ನೋಡಿದ್ರೆ ಮತ್ತೆ ಏನಪ್ಪ ಏನೇನ್ ಇದು ಏನೇನ್ ಮಾಡ್ತಾ ಇದ್ದೀನಿ ಅಂತಾರೆ ಸರ್. ಅಂದ್ರೆ ಏನ, ಇವನು ಅಹೋರಾತ್ರ ಏನಾದ್ರು ಅವಮಾನ ಆಗೋ ಕೆಲಸ ಮಾಡ್ತಾ ಇನ್ನಾ? ಇಲ್ಲ ಸರ್, ಅದಕ್ಕೆ ನಿಮ್ಮಂತ ಅವ್ರ ನನಗೆ ಇಷ್ಟ ಆಗಲ್ಲ. ಹಾಗೆ ಸರ್, ತೊಂದ್ರೆ ಇಲ್ಲ ಸರ್. ಬೇಡ, ಹೋಗಲ್ಲ. ಏ ಸರ್, ಒಬ್ಬನಿಗೆ ಅಲ್ಲ, ಬೇಡ ನಿನ್ ಸರ್. ಒಬ್ಬನಿಗೆ ಉಪಯೋಗ ಆಗ್ಬೇಕು. ಯಾಕೋ ಫೋನ್ ಮಾಡಿದೆ? ಫೀಸ್ ಕೇಳಿದ್ ನಾನು ನಿನ್ನ. ಇಲ್ಲ ಸರ್, ಒಬ್ಬನಿಗೆ ಉಪಕಾರ ಆಗ್ಬೇಕು, ಜಗತ್ತಿಗೆ ಉಪಕಾರ ಆಗೋದು ಬೇಡವೇನಾ? ನಿನ್ ತರ ಸರ್. ತೋಟನ ನೆಗ್ಲೆಕ್ಟ್ ಮಾಡಿ ಕಾಲಲ್ಲಿ ಒದ್ದು ಹೋಗೋರಿಗೆಲ್ಲ ಒಂದು ಪಾಠ ಆಗ್ಬೇಕಾ ಬೇಡವೇನಾ? ಹೌದು ಸರ್, ಆಗ್ಬೇಕು ಸರ್, ಆಗ್ಬೇಕು. ಹಾಗೆ ಸರ್, ತೊಂದ್ರೆ ಇಲ್ಲ. ರೇಗೋ ಬೇಡ ಅಂದೆ ನೀನು? ಏನ್ ನೀನೇನು ಕಳ್ಳತನ ಮಾಡ್ತಾ ಇದೀಯನೋ ನಿಮ್ ಮನೆಯವ್ರ ಹತ್ರ ಇಲ್ಲ ಬಯಸ್ಕೊಳ್ಳೋದಕ್ಕೆ? ಇಲ್ಲ ಸರ್, ಅದೇ ಇವಾಗ ಏನಾಗ್ತಿದೆ ಅಂತ ಸರ್, ಒಂದ್ 4-5 ತಿಂಗಳಿಂದ ದುಡ್ಡಿನ ಅಭಾವ ಬಹಳ ಬರ್ತಾ ಇದೆ ಸರ್. ಈ ಕೊರೋನಾ ಏನ್ ನಾನ್ ಕೇಳ್ತಾ ಇರೋದೇನು, ನೀನ್ ಹೇಳ್ತಾ ಇರೋದೇನು? ದುಡ್ಡಿನ ಅಭಾವ ಬಂದಿದ್ದಕ್ಕೆ ನೀನ್ ತೋಟದ ಕಲೆ ಮುಖ ಮಾಡಿರೋದು? ದುಡ್ಡಿನ ಅಭಾವ ಇಲ್ಲದೆ ಇದ್ರೆ ತೋಟ ಎಲ್ಲೋ ನೀನ್ ಎಲ್ಲೋ, ಇಲ್ಲ ಸರ್, ಹಂಗೇನಿಲ್ಲ. ಪಾಠ ಬಿಟ್ಟು ಬಂದಿದ್ರಿ ನೀವೆಲ್ಲ. ನೀವೇ ಅಷ್ಟೇ ಅಲ್ಲ, ಲಂಡನ್ ಅಮೆರಿಕ ಹೋದವರೆಲ್ಲ ಇಲ್ಲಿ 100 ಎಕರೆ ಜಮೀನ್ ಬಿಟ್ಬಿಟ್ಟು ಬರಡು ಬಿಟ್ಬಿಟ್ಟು ಹೋಗಿದಾರೆ ಅನಾಥರ ತರ. ಅಲ್ಲಿ ಏನಾದ್ರು ಏಟ್ ತಿಂದು ಅಮೆರಿಕಾದಿಂದ ವಾಪಸ್ ಓಡಿಸಿದ್ರೆ ಅವಾಗ ನಮ್ ತೋಟ ನಮ್ ತೋಟ ಅಂತ ವಾಪಸ್ ಬರ್ತಾರೆ. ಇಂಥವ್ರನ್ನ ಭೂಮಿ ತಾಯಿ ಹೆಂಗೋ ಇಷ್ಟಪಡತ್ತೆ? ಕರೆಕ್ಟ್ ಸರ್, ಕರೆಕ್ಟ್. ಅತ್ಯಂತ ಫಲವತ್ತಾದ ವ್ಯವಸಾಯದ ಭೂಮಿ ಭಾರತ. ಹೌದು ತೋಟ ಸರ್. ಇರೋರು ಕೆಲಸ ಮಾಡ್ಬೇಕಂತೆ, ತೋಟ ಇಲ್ದೆ ಇರೋರು ಕೆಲಸ ಮಾಡ್ಬೇಕಂತೆ. ಕೆಲಸ ಯಾರ್ ಮಾಡ್ಬೇಕು? ಯಾರಿಗೆ ಊಟ ತಿಂಡಿ ಇಲ್ವೋ ಅವ್ರ ಕೆಲಸ, ತಂದೆ ತಾಯಿನ ಸಾಕೋಕ್ ಕೆಲಸ ಮಾಡ್ಬೇಕು. ಇಲ್ಲಿ ಊರಲ್ಲಿ 100 ಎಕರೆ ಜಮೀನ್ ಇದೆ, 20 ಎಕರೆ 30 ಎಕರೆ ಜಮೀನ್ ಬರಡು ಬಿಟ್ಬಿಡೋದು, ನೀವ್ ಕೆಲ್ಸಕ್ಕೆ ಸೇರ್ಕೊಳ್ಳೋದು, ಅಲ್ಲಿ ಕೆಲ್ಸ ಬೇಕಾಗಿರೋರ್ಗ್ ಸಿಗ್ತಾ ಇಲ್ಲ, ಎಲ್ಲಾರು ಕೆಲ್ಸ ಮಾಡಿದ್ರೆ ನೋಟ ತಿಂತೀರಿ ನೀವು? ತೋಟ ಇದ್ರೆ ಊಟ ತಿಂತೀರಿ, ತೋಟ ಇಲ್ಲ ಅಂದ್ರೆ ನೋಟ್ ತಿಂತೀರೇನು?
ಇಲ್ಲ ಸರ್, ಆಗೋದಿಲ್ಲ ಸರ್. ಕಂಪ್ಯೂಟರ್ನೇ ನಂಬ್ಕೊಂಡ್ಬಿಟ್ರೆ ಹೊಟ್ಟೆಗೆ ಮೊನ್ನೆ ತಿನ್ನೋದು ರೈತರ ಕೆಲಸ ನಿಂತೋಗ್ಬಿಟ್ರೆ ಹೊಟ್ಟೆಗೆ ಹೌದು ಸರ್, ಬಟ್ಟೆ ಕಟ್ಟೋದು ಹೌದು ಸರ್. ಇಲ್ಲ ರೈತರ ಸರ್, ಕೆಲಸ ನಿಂತೋಗ್ಬಿಟ್ರೆ ಹೊಟ್ಟೆಗೆ ಮೊನ್ನೆ ತಿನ್ನೋದು ಕಂಪ್ಯೂಟರ್ನೇ ನಂಬ್ಕೊಂಡ್ಬಿಟ್ರೆ ಏನಾಗತ್ತೆ? ಮಣ್ ತಿನ್ನೋದು ಸರ್. ನಾಚಿಕೆ, ಮಾನ ಬಿದ್ದವ್ರು ಯಾರು ಮುಂಚಿನ ನನಗೆ ಫೋನ್ ಮಾಡ್ಬಿಡಿ, ಮಾನದ ಹಿಂದೆ ಬಿದ್ದವ್ರು ಯಾರು ಅಹೋರಾತ್ರ ನನಗೆ ಫೋನ್ ಮಾಡ್ಬಿಡಿ, ಇಲ್ಲ ಮಾನ ಸರ್. ಅವಮಾನ ನಾನು ಸಮವಾಗಿ ಸ್ವೀಕರಿಸ್ತೀನಿ ಅನ್ನೋರು ಮಾತ್ರ ಫೋನ್ ಮಾಡಿ. ನೀನು ಇಲ್ಲ ಎಷ್ಟು ಸರ್, ಅವಮಾನ ಮಾಡ್ತೀಯ ಮಾಡು ಅಹೋರಾತ್ರನಿಗೆ. ಇಲ್ಲ ಯಾಕೆ ಸರ್. ನಿಮ್ಮ ಹತ್ರ ಎಲ್ಲ ಹಿಂಗ್ ಮಾತಾಡ್ತೀನಿ ಅಂದ್ರೆ ಅವಮಾನಕ್ಕೂ ಸಿದ್ಧನಾಗಿದ್ದ ನೀನು? ಗುರುಗಳು ಎಷ್ಟೋ ಒಳ್ಳೆ ಮಾಹಿತಿನ ಕೊಡ್ತೀರಾ, ಯಾರು ನಿಮ್ಗೆ ಅಂತಾರೆ ಸರ್. ಅಲ್ಲೋ, ಹಾ ಸರ್. ನೀವು ಕರ್ನಾಟಕ ಎಲ್ಲ ಎದ್ದು ಅವಮಾನ ಮಾಡಿದ್ರು ಸಹಿಸ್ಕೊಂಡು ಹಂಗೆ ವಿಡಿಯೋಸ್ ಹಾಕ್ತಾ ಇದ್ದೀನಿ ಅಂದ್ರೆ ಮಾನ ಬಿಟ್ರು ಅವಾಗ್ಲೇ ನಿಮಗೆ ಸನ್ಮಾನ ಸಿಗೋದು. ಮಾನದಿಂದ ಹೋದವ್ರಿಗೆ ಯಾರಿಗೂ ಅವಮಾನ ತಪ್ಪಿದ್ದಲ್ಲ. ಸರ್, ಇನ್ಮೇಲೆ ಆಸ್ತಿನೋ 100% ನಾನು ಕೃಷಿ ನಂಬ್ಕೊಂಡು ಇರ್ತೀನಿ ಸರ್. ಇದೆಲ್ಲ ಅಲ್ಲ, ಕೆಲಸ ಹಿಂಗ ಆಸ್ತಿನೋ ಅಂದ್ರೆ ಅವಮಾನ ಅಂತೀಯ? ನಿನಗೆಲ್ಲ ಬದುಕು ಸಾಧ್ಯ? ನೀನು ಹೇಳಿ ನೀನು ಥೂ. ಆಸ್ತಿನ ಅಂದ್ರೆ ಅವಮಾನ ಆಗುತ್ತಂತೆ. ನೀನೊಬ್ಬನಿಗೆ ವಿದ್ಯೆ ಸಿಗ್ಬೇಕು ನೋಡು, ಬೇರೆ ಯಾರಿಗೂ ಸಿಗಬಾರ್ದು. ಹಾಗೇನಿಲ್ಲ ಏ ಸರ್. ವೀರರಾಗ್ರು, ನಿಮ್ಮನೆ ಹೆಣ್ಮಕ್ಳನ್ನ ಬೈದ್ರೆ ಅವಾಗ ನೀವು ಪೌರುಷ ಬಂದ್ಬಿಡುತ್ತೆ, ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಅಂದ್ರೆ ನಮ್ಗೆ ಯಾಕೆ ಅಂತ. ಇಂತ ಹೇಳಿಗಳು ಯಾರಿಗೋ ಬೇಕು? ಹಾಗೇನಿಲ್ಲ ಸರ್. ಯಾವಾಗ್ಲೂ ನೀನು ಹೆಣ್ಣ ನಿಂದಕರಿಗೆ ಹೆಣ್ಣ ನಿಂದಕ ಅಂತ ಕಮೆಂಟ್ ಹಾಕಿದ್ಯಾ? ನಿನ್ಗೆ ಫೋನ್ ಮಾಡೋ ಅಧಿಕಾರ ಯಾರ ಕೊಟ್ರು ಅವ್ರ ಹತ್ರನ್ಗೆ? ಇಲ್ಲ ಸರ್, ಕಮೆಂಟ್ ಹಾಕಿಲ್ಲ ಸರ್ ನಾನೇನು. ಇಲ್ಲ ಹಾಕಿಲ್ಲ ಅಂದ್ರೆ ಹೇಳಿ ನೀನು. ಮತ್ತೆ ನನ್ನ ಸಹವಾಸಕ್ಕೆ ಯಾಕೆ ಬಂದೆ? ಅಹೋರಾತ್ರ ಹೆಣ್ಣ ನಿಂದಕರ ವಿರುದ್ಧ ಹೋರಾಡ್ತಾ ಇದ್ದಾನೆ. ಏನ್ ಹೌದು ಸರ್, ಪ್ರತಿ ಅವರು ಹೆಣ್ಣ ಪ್ಲಸ್ ನಿಂದನೆ ತಮ್ಮೆಲ್ಲ ಮಾಡಿದ್ರೆ ಏಯ್ ಈ ಮತ್ತೆ ಆನ್ಲೈನ್ ಮಾತಾಡ ಗ್ಯಾಂಬ್ಲಿಂಗ್ ನಿಲ್ಲ ಇಲ್ಲ. ಆನ್ಲೈನ್ ಗ್ಯಾಂಬ್ಲಿಂಗ್ ಹೇಳಿ ಸರ್. ಪ್ರತಿ ಹೆಣ್ಣ ನಿಂದನೆ ಮಾಡಿದೆ, ಅವ್ರ ಮನೆ ಹೆಣ್ಣನ್ನ ಗೌರವಿಸಿಕೊಂಡು ಹೆಣ್ಣ ನಿಂದಕ ಅಂತ ಬೈತಾ ಇದ್ದಾನೆ ಹೌದು ಸರ್. ನಿಮ್ಮನ್ನ. ಅದು ಭಯಕ್ಕೂ ನಿಮ್ಗೆ ಭಯ? ಯಾಕಂದ್ರೆ ನಿಮ್ಮನೆ ಹೆಣ್ಮಕ್ಳನ್ನ ಬೈದ್ ಬಿಟ್ರೆ ಯಾಕೆ ಬಂತಪ್ಪ ಅಂತ. ಇದು ಹೇಳಿತನ ಅಲ್ಲದೆ ಇನ್ನು ಜಮೀನ್ ಹೆಂಗ ನಿಮ್ಮನ್ನ ಇಷ್ಟಪಡುತ್ತೆ? ಭೂಮಿ ಕೂಡ ಹೆಣ್ಣು ಕಣ. ಹೌದು ಸರ್, ಏ ವೀರರನ್ನ ಇಷ್ಟಪಡುತ್ತೋ ಜಮೀನು? ಹೌದು ಸರ್. ಏ ಒಬ್ಬ ವೀರ ಮತ್ತೆ ಒಬ್ಬ ಹೇಡಿ ನಪುಂಸಕ ಅಂದ್ರೆ ಈ ಹೆಣ್ಣ ನಿಂದಕ, ಹೆಣ್ಣ ನಿಂದಕ ಹೆಣ್ಣ ರಕ್ಷಕ ಇಬ್ಬರನ್ನ ನಿಲ್ಸು. ಇಬ್ಬರ ಕೈಲೂ ಒಂದೇ ಬೀಜ ಹಾಕ್ಸು ಭೂಮಿಯಲ್ಲಿ, ಮಾವಿನ ಬೀಜ ಹಾಕು. ಹೆಣ್ಣ ನಿಂದಕ ಹಾಕಿರೋ ಬೀಜ ಕೊಳತೋಗ್ಬಿಡುತ್ತೋ, ಭೂಮಿ ಕೂಡ ಇಷ್ಟಪಡಲ್ಲ ಅಂತ ಅವ್ರನ್ನ. ಕರೆಕ್ಟ್ ಕರೆಕ್ಟ್ ಸರ್. ಹೆಣ್ಣ ರಕ್ಷಕ ಹಾಕಿರೋ ಬೀಜ ದೊಡ್ಡ ಮಾವಿನ ಮರ ಆಗತ್ತೆ. ಹೌದು ಸರ್, ಹೌದು. ಹೆಂಗೋ ಬದುಕ್ರೋ ಏನೋ. ನಾನು ನಂದಾಗೋಯ್ತಲ್ಲ, ನನ್ನ ಜಮೀನ್ ಸೇಫ್ ಆಗೋಯ್ತಲ್ಲ, ಇನ್ನು ಬೇರೆಯವ್ರಿಗೆ ಯಾಕೆ ಸಿಗ್ಬೇಕು? ನನ್ ಮರ್ಯಾದೆ ಹಾಕೋಬೇಕು ಅಂತ ಹಾಕ್ಬಿಡಿ ಸರ್. ಅಂದ್ರೆ ಯಾವ ಧೈರ್ಯದ ಮೇಲೆ ಹಾಕ್ಬೇಕಿದೆ? ನಿನಗೆ ಗೊತ್ತಿದೆ ಅವ್ರ ಹತ್ರ ನಿಂಗೆ ಫೋನ್ ಮಾಡಿದ್ರೆ ಹಾಕಿ ಹಾಕ್ತಾನೆ ಅಂತ. ಇಲ್ಲ ಯಾವ ಇಲ್ಲ ಧೈರ್ಯದ ಸರ್, ಮೇಲೆ ಬೇಡ ಅಂದೆ ನೀನು? ಇಲ್ಲ ಸರ್, ನೋಡಿ ಸರ್, ಇವತ್ ನೀವ್ ಹೇಳಿದ್ರಲ್ಲ, ಆಯ್ತು ಸರ್. ಇನ್ಮೇಲೆ ನಿಮ್ ಪ್ರೊಟೆಕ್ಟ್, ನೀವ್ ಏನೇ ಒಂದಕ್ಕ ಯಾವ್ದೇ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿರಲ್ಲ, ನಾನ್ ಇರ್ತೀನಿ ಸರ್ ನಿಮ್ಗೆ. ನಾನ್ ಯಾರೇ ಅವ್ರ ಹತ್ರನಿಗೆ ಫೋನ್ ಮಾಡಿದ್ರೆ ಹಾ ಸರ್, ಈ ಈ ನಿನ್ನ ಆಡಿಯೋ ಮುಖಾಂತರ ಹೇಳ್ತಾ ಇದೀನಿ, ಅದನ್ನ ಚಾಚು ತಪ್ಪದ ಹಾಗೆ ಟ್ರಾನ್ಸ್ಪರೆಂಟ್ ಆಗಿ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ. ಇಷ್ಟ ಇದ್ದವ್ರು ಮಾಡಿ, ಇಲ್ಲಾಂದ್ರೆ ಅವ್ರು ಬಿಡಿ. ಏ ಮಾಡ್ತೀನಿ ಸರ್, ಮತ್ತೆ ಮಾಡ್ತೀನಿ ಸರ್ ನಾನು. ಇಲ್ಲ ನಿನಗಲ್ಲ, ಇನ್ನೊಬ್ಬರಿಗೆ ಹೇಳಿದ್ದೆ ಎಲ್ಲಾರ್ಗೂ ಸರ್ ಜನರಲ್, ನಾ ಹೇಳಿದೆ ಹಾಗೆ ಮತ್ತೆ ಮಾಡ್ತೀನಿ ಸರ್. ನಿನ್ನ ನಿಮ್ ಕಡೆಯಿಂದ ಪತ್ನಿ, ಉಪದೇಶ ತಗೋ. ಏಯ್ ನಿನ್ನ ಪತ್ನಿ ದೇವ್ರು ಕಣ. ಇಲ್ಲ ಆ ಸರ್, ಹುಡುಗಿ ಮಾತು ನೀನ್ ಕೇಳಲೇ ಇಲ್ವೋ? ಸರ್ ಊರಿಗೆ ಹೋಗೋದು ಸರ್ ಬೇಡ ಅಂತ ಹೇಳಿದ್ಲು, ಸರ್ ವಿರುದ್ಧ ಒಂದ್ ನಿಮಿಷ ಮಾಡಿದೆ ನೀನು. ಸರ್, ಒಂದ್ ನಿಮಿಷ ನಾನು ಕೊಡ್ತೀನಿ ಸರ್ ಅವಳಿಗೆ. ಹಲೋ ಸರ್, ನಮಸ್ಕಾರ. ಒಳ್ಳೆ ಹುಡುಗಿ ಬಿಡಮ್ಮಿ ನೀನು. ಇವನ್ನ ಹೆಂಗ್ ಪಾಪ 5 ವರ್ಷ ಹಿಡಿಯತ್ತೆ ಇಂಥವ್ರನ್ನ ದಾರಿಗೆ ತರೋಕೆ? ಅಯ್ಯೋ ಸರ್, ನಾನು ಇಷ್ಟು ಇದು ಮಾಡಿದೀನಲ್ಲ, ಸಿಕ್ಕ್ರೆ 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 ಅಂತ ಒಂದೊಂದ್ಸಲ ರಾತ್ರಿ ಎದ್ದು ಹೇಳ್ತೀನಿ ಹಚ್ಚಿ ಹಚ್ಚಿ ಅಂತ ಹೇಳಿ. ಅಯ್ಯೋ ತುಂಬಾ ಲಕ್ಕಿ ಸರ್, ನಾವು ಹಚ್ಚಿದ್ ನಿಮ್ ಕಾಲ್ ರಿಸೀವ್ ಇಲ್ಲೋ, ಮಾಡಿದ್. ನಿನ್ ಗಂಡನ್ ಅಷ್ಟು ಬೈದ್ರು ಲಕ್ಕಿ ಅಂತಿಯಲ್ಲ, ಹೋಗಲ್ಲ. ಏ ಲಕ್ಕಿ, ನಾವು ಬೈಸ್ಕೋಬೇಕು, ನಾ ಹೇಳ್ತೀನಿ ಬೈಸ್ಕೊಂಡ್ರೆ ದೊಡ್ಡವ್ರ ಆಗ್ತಿವಿ ನಾವು ಅಂತ. ಬೈಸ್ಕೊಳ್ಳೋ ಇನ್ನೊಬ್ರು ತನಕ ನಾವು ಅಂತಿಲೇ ಇವನು ನನ್ನ. ಸ್ವಲ್ಪ ಮುಗ್ಧ ಇದ್ದಾನೆ, ಹಲಸಿನ ಹಣ್ಣು ತರ. ಇವನ್ನ ಸಿಗಿದ್ರೆ ಒಳ್ಳೆ ವೀರ ಇದ್ದಾನೆ ಒಳಗಡೆ. ಅಯ್ಯೋ ಇವನ್ನ ಸರ್, ಚೆನ್ನಾಗಿ, ಅದೇ ಸರ್, ಇವನು ಬರೇ ಅದಕ್ಕಿದಕ್ಕೆ ಅಂತಾರೆ. ಇವನ್ನ ಕರೆಕ್ಟ್ ಆಗಿ ಸಿಗದಿಟ್ರೆ ಇವನು ಮಹಾವೀರ, ಇವನು ಮಹಾಪರಾಕ್ರಮಿ, ದೇಶಕ್ಕೋಸ್ಕರ ಜೀವ ಕೊಡಕ್ಕೂ ಎದುರೋದಿಲ್ಲ. ಇವನ್ನ ಚೆನ್ನಾಗಿ ನೋಡ್ಕೋ ನೀನು, ಪ್ರೀತಿಯಿಂದ ನೋಡ್ಕೋ. ಸಾಲ ಮಾಡಿಸ್ಬೇಡ, ಮದ್ಯೆ ಮಾತಾಡ್ಬೇಡ, ಸಾಲ ಮಾಡಿಸ್ಬೇಡ. ಕಷ್ಟಪಟ್ರೆ ನಾನು ಬೇಕಾದ್ರೆ ಸೊಪ್ಪು ಸೊಪ್ಪು ಹುಲ್ಲಿನಲ್ಲಿ ಚಟ್ನಿ ಮಾಡಿಕೊಡ್ತೀನಿ, ಸಾಲ ಮಾತ್ರ ಮಾಡ್ಬೇಡ ಅಂತ ಹೇಳು ಅವನಿಗೆ. ಹ್ಮ್. ಆಯ್ತು ಸರ್, ಆಯ್ತು. ಎರಡನೇದಾಗಿ ಬಂಗಾರದ ಮೋಹ ಬಿಡು. ಲೈಫ್ ಅಲ್ಲ ಅವನ್ನ ನನ್ಗೆ ಬಂಗಾರ ಬೇಕು ಅಂತ ಕೇಳ್ಬೇಡ. ಇಲ್ಲ, ನಿನ್ಗೆ ಕೈಲಾದ್ರೆ ಅದೇ ಬರುತ್ತೆ ಬಂಗಾರ. ಬಂಗಾರದ ಮೋಹ ನಿಜ ಬಿಟ್ಟವರು ನಿಜ ಬಂಗಾರವಾಗ್ತಾರಂತೆ. ನಿಜ ನಿಜ. ಬಂಗಾರದ ಹಿಂದೆ ಹೋದವರು ಆ ಹಿಂದಿ ಬಂಗಾರವಾಗ್ತಾರಂತೆ. ಹಿಂದಿ ಬಂಗಾರ ಅಂದ್ರೆ ಈ ಇದು
ಗುಜರಿ, ಗುಜರಿನ ಬಂಗಾರ ಅಂತಾರೆ ಹಿಂದಿಲಿ. ಓಹೋ ಹೋ ಹೋ ಹಾ ಹಾ ಆಯ್ತು ಸರ್ ಆಯ್ತು. ಇವತ್ ನೀವ್ ಹೆಂಗ್ ಹೇಳ್ತೀರ ಹಂಗೆ ಇವತ್ತಿಂದ ಹಂಗೆ ಬದುಕು ಬಂಗಾರ. ಹೀರೋ ಹೀರೋಯಿನ್ ತರ ಬದುಕು. ನಿನ್ನ ಕಣ್ಣಲ್ಲಿ ಬಂಗಾರ ಇರ್ಬೇಕು, ನಿನ್ನ ಕ್ಷಾತ್ರ ತೇಜ ಇರ್ಬೇಕು, ಎಲ್ಲಾರ್ಗು ಅನ್ನಿಸ್ಬೇಕು ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಅಂತ. ಹಂಗ್ ಬದುಕಮ್ಮೆ, ಇವನ್ ತಪ್ಪನ್ನು ಮಾತ್ರ ಕ್ಷಮಿಸ್ಬೇಡ, ಇವನು ಒಳ್ಳೆತನವನ್ನ ಬೆಳೆಸು, ನೀನು ಪ್ರಾಮಾಣಿಕವಾಗಿ ಬದುಕಿ ನೀವಿಬ್ರು. ಆಯ್ತು ಸರ್ ಆಯ್ತು. ಇವತ್ತು ನಿಜ ಅಂದ್ರೆ ನಮ್ ಮಾವ ತೀರ್ಕೊಂಡ್ 3 ವರ್ಷ ಆಯ್ತು ಇವತ್ತಿಗೆ, ಬಟ್ ಇವತ್ತು ಅದೊಂದ್ ಮೆಮರಿ ಆಯ್ತು ನಮ್ಗೆ. ಇಲ್ಲ ಬಿಡ, ಏನು ಮಾತಾ ಬಿಡವಿಲ್ಲ. ನೀನು ನೀನು ಅವನು ಹೋಗ್ಬಿಟ್ಟು ಅಕ್ಕಿ ಹಿಟ್ಟು 20-11 ಕಿಲೋ ಅಕ್ಕಿ ಹಿಟ್ಟು ತಗೊಂಡು ಅದನ್ನ ರಂಗೋಲೆ ಪೌಡರ್ ತರ ನಿಮ್ ಜಮೀನ್ ಸುತ್ತಲೂ ಚೆಲ್ಲಿ. ಚಲ್ತಾ ಚಲ್ತಾ ಹೇಳಿ, ಭೂಮಿ ತಾಯಿ ನಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾ ಇದೀವಿ, ಇನ್ನು ನಿನ್ನ ಸೇವೆಗೆ ಮುಡಿಪಾಗಿಡ್ತೀವಿ ನಾವು ಅಂತ ಹೇಳಿ, ಸ್ವದೇಶಿ ಶೇತ್ ಕಡಿ ಯೂರಿಯಾ ಖರೀದಿ ಮಾಡಲ್ಲ, ಕ್ರಿಮಿನಾಶಕ ಖರೀದಿ ಮಾಡಲ್ಲ, ನಾವು ಬೇವು ಮತ್ತೆ ಜೀವಾಮೃತ ಇಂತವುಗಳನ್ನ ಬಳಸ್ಕೊಂಡೆ ನಾವು ಬೆಳಿತೀವಿ ಅಂತ ಹೇಳಿ ಮಾತ್ ಕೊಡು. ಮತ್ತೆ pH ವಾಲ್ಯೂಮ್, ಮತ್ತೆ ಟ್ರ್ಯಾಕ್ಟರ್ ಬಳಸಲ್ಲ ಅಂತ ಹೇಳು. ಟ್ರ್ಯಾಕ್ಟರ್ ನಾವು ಎತ್ತುಗಳನ್ನೇ ಬಳಸ್ತೀವಿ, ಬಾಡಿಗೆಗೆ ತಂದು ಉಳಿಸ್ತೀವಿ, ಆದ್ರೆ ಟ್ರ್ಯಾಕ್ಟರ್ ಬಳಸೋದಿಲ್ಲ ಅಂತ ಹೇಳು. ನಿಧಾನಕ್ಕೆ 2 ಜೋಡಿ ಎತ್ತುಗಳನ್ನ ಚಿಕ್ಕ ಮಕ್ಕಳನ್ನ ಖರೀದಿ ಮಾಡಿ ಬೆಳೆಸಿ ಅದನ್ನ. ಆಯ್ತು ಸರ್ ಆಯ್ತು. 2 ಹಸು 2 ಎತ್ತು ಸಾಕಿ. 2 ಹಸು 2 ಎತ್ತು ಆಯ್ತು ಸರ್ ಆಯ್ತು. ಮತ್ತೆ 4 ಹಸು ಮಾಡ್ಕೋ, ಊರವ್ರಿಗೆ ಕೆಲಸಕ್ಕೆ ಇಟ್ಕೋ, ಅವ್ರಿಗೂ ಒಂದ್ ಜೀವನ ಆಗುತ್ತೆ. ಹೌದು ಸರ್. ಕರೋಡಪತಿ ಆಗದಿದ್ರೆ ಅವ್ ಕೇಳ ನೀವಿಬ್ರು. ಸರ್ ನಾನ್ ಒಂದ್ ಮಾತು ಹೇಳ್ತೀನಿ, ನಾವ್ ಏನಾರ ಆದ್ರೆ ನೀವ್ ಕರೋಡಪತಿ ಆಗೋದ್ ಬೇಡ ಸರ್, 4 ದಿನಕ್ಕೆ ಹೆಲ್ಪ್ ಆಗ್ತದಲ್ಲ ಅಷ್ಟೇ ಸಾಕು ನಮ್ಗೆ, ಅದ್ ನಮ್ಮಿಂತ ಅವ್ರು ಬದುಕಿದ್ರೆ ಸಾಕು. ಅವ್ನ್ ಹೇಳು, ಏ ಹೆಣ್ಣ ನಿಂದಕರು ನನ್ನನ್ನ ವಿಕೃತವಾಗಿ ನಿಂದಿಸಿದ್ರು ಪರವಾಗಿಲ್ಲ, ನೀನು ಅವರ ಎದುರುಗಡೆ ಧೈರ್ಯವಾಗಿ ನಿಂತ್ಕೊಂಡು ಹೆಣ್ಣ ನಿಂದಕ ಅಂತ ಬಯ್ಯೋ ಅದೇನಾಗತ್ತೋ ಅಂತ ಹೇಳು. ಗಂಡನ್ಗೆ ಭಯಾನೇ ಬೀಳ್ಬೇಡಮ್ಮೆ, ಯಾರೋ ನಾಯಿ ಬಗಳಿದ್ರೆ ಸ್ವರ್ಗಲೋಕ ಹಾಳಾಗತ್ತೆನಾ? ಬೇರೆ ಭಯ ಬೀಳೋ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬೋಣ. ಓಕೆ, ಇವತ್ತಿಂದ ನೀನ್ ನನ್ ತಂಗಿ ಕಣ. ಯಾರಾದ್ರೂ ನಿನ್ಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಅವ್ರನ್ನ ಹೆಣ್ಣ ನಿಂದಕ ಅನ್ನೋ, ನಿನ್ಗೆ ಏನ್ ತೊಂದ್ರೆ ಆದ್ರೂ ನಾನ್ ಇರ್ತೀನಿ. ಹೇಳೇ ಬಿಡ್ತೀನಿ, ನಾನು ಹೋಗೋ ರಾತ್ರಿ ತಂಗಿ ಅಂತಾನೆ ಹೇಳ್ತೀನಿ ಎಲ್ಲಾ ಕಡೆ ಹೋಗಿ. ಬಂಗಾರ ಚೆನ್ನಾಗಿ ಬಿಡ್ಕ. ನನ್ಗೊಂದ್ ಪುಟಾಣಿ ಮಗು ಇದೆ ಸರ್, ಈಗ ಜಸ್ಟ್ ಬಂದ್ಲು ಅವಳು. ಅವ್ರನ್ನ ವೀರ ವೇಷವಾಗಿ ಕಿತ್ತೂರು ಚೆನ್ನಮ್ಮಂತರ ಬೆಳೆಸು, ಓಬೋ ಒಂಥರ ಬೆಳೆಸು. ಆಯ್ತು ಸರ್. ಅವ್ರ ಬೇಡಿ ಬೇಡಿ ಹೆಣ್ಣಾಗ್ಬೇಕಂತಾನೆ ಬೇಡಿ ಬಯಸ್ ಬಡಿಸ್ಕೊಂಡಿದ್ ನಾನು. ಇನ್ಮೇಲೆ ಹಂಗೆಲ್ಲ ದೇವ್ರ ಹತ್ರ ಏನು ಬೇಡ್ಬೇಡ, ದೇವ್ರು ಕೊಟ್ಟದನ್ನೇ ಪ್ರಸಾದ ಅಂತ ಸ್ವೀಕರಿಸು. ಎಸ್ ಎಸ್, ಅದೇ ಅದೇ ದೊಡ್ಡ ಪ್ರಸಾದ. ನೀವು ಯಾವಾಗಂದ್ರೆ ಅವಾಗ ಇನ್ನು ಫೋನ್ ಮಾಡಬಾರ್ದು, ನೀವು ನನಗೆ ಫ್ರೀಡಮ್ ಇರ್ಬೇಕು. ಇಲ್ಲ ಗುರುಗಳೇ, ಹಂಗ್ ಮಾಡಲ್ಲ ನಾವು. ಚೆನ್ನಾಗಿರಿ, ಆಯ್ತು. ನಿಮ್ಮ ಆಶೀರ್ವಾದ, ನಿಮ್ ಮನ್ಸು ನೋಯಿಸೋದಕ್ಕೆ ಕ್ಷಮೆ ಇರ್ಲಿ. ಇಲ್ಲ 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 ಸರ್, ನೀವು ಇನ್ನು ಬೈದೆ ಸರ್ ನಮ್ಗೆ, ಬೈಬೇಕು ಸರ್, ನೀವು ಇನ್ನು ಬೈರಿ ಸರ್ ನಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನ್ ಹೆಸರು ಇಟ್ರ ಮಗುಗೆ? ಆದ್ಯ ಅಂತ ಸರ್. ಬಾ, ಏನದು ಹಂಗಿದೆ ಹೆಸರು? ಸಾಕು, 1 ವರ್ಷದಿದ್ದಾಳೆ ಸರ್ ಇವಾಗ. ಆ ಅಂದ್ರೆ ಏನ್ ಗೊತ್ತೇನು, ಆ ಅಂದ್ರೆ ಆರಂಭ ಅಂತ. ಹಾ ಸರ್. ಆ ಅಂದ್ರೆ ಅಳೆಯಲಾಗದ್ದು ಅಂತ. ಹಾ ಸರ್. ಆ ಅಂದ್ರೆ ಡಮರುಗದ ಅಕ್ಷರ ಅದು. ತಾತ ದಾದಾನ ಅಂದ್ರೆ ತಬಲಾ ಅಕ್ಷರ ಅದು. ಆ ಅಂದ್ರೆ ಧ್ವಂಸ ಮಾಡೋದು ಅಂತ ಅರ್ಥ. ಹೌದು ಸರ್. ಅಂದ್ರೆ ತಪ್ಪುಗಳನ್ನ ಧ್ವಂಸ ಮಾಡಿ ಜಗತ್ತಿಗೆ ಸುಖ ಕೊಡೋ ಮಗು ಅದು. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಏ ಆ ಮಗುನ ಬಲವಂತ ಮಾಡಬಾರ್ದು, ಹೊಡಿಬಾರ್ದು. ಏ ಇಲ್ಲ ಸರ್, ಅವಳ ಇರೋ ಪಾಠ ಓದು 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 ಅಂತ ಪ್ರಾಣ ತಿನ್ಬಾರ್ದು. ಅಮ್ಮ ನಾನ್ ಸ್ಪೋರ್ಟ್ಸ್ಗೆ ಹೋಗ್ತೀನಿ ಅಂದ್ರೆ ಸ್ಪೋರ್ಟ್ಸ್ ಆಡು ಮಗು, ನಾನ್ ಓದೋದಿಲ್ಲ ಅಂದ್ರೆ ಬಿಟ್ಬಿಡ ಸ್ಕೂಲು, ಬೇಡ ಏನು ಬೇಡ ಅಂತೇಳು. ಇಲ್ಲ ಅಣ್ಣ ನನಗೆ ಮತ್ತೆ ಸಡನ್ ಆಗಿ ಓದ್ಬೇಕು ಅನ್ಸಿದ್ರೆ ಮತ್ತೆ ಇನ್ನೊಂದ್ ಸ್ಕೂಲ್ ಸೇರ್ಸು. ಎಸ್ ಸರ್. ಏ ಈ ಸ್ಕೂಲ್ ಬೇಡ ನನಗೆ ಅಂದ್ರೆ ಮತ್ತೆ ಬಿಡಿಸು. ಆಯ್ತು ಸರ್. ಮಗು ಆಡ್ದಂಗೆಲ್ಲ ಆಡೋದು ಏನಾಗುತ್ತೋ ನೋಡೇ ಬಿಡೋಣ. ಆಯ್ತು ಸರ್, ಆಯ್ತು ಆಯ್ತು, ನಿಮ್ ಆಶೀರ್ವಾದದಿಂದ. ಆ ಮಗು ಅಯ್ಯೋ ನಿನ್ ಫೀಸ್ ಕೊಟ್ಬಿಟ್ಟಿದೀವಿ, 1 ಲಕ್ಷ ವೇಸ್ಟ್ ಆಗತ್ತೆ, ಆ ಫೀಸ್ ಕಟ್ಟೋ ಸ್ಕೂಲ್ ಅಲ್ಲಿ ಹಾಕ್ಲೇಬೇಡ ಮಗುನ. ಇಲ್ಲ ಸರ್, ಇಲ್ಲ ಇಲ್ಲ, ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಹಾಕು, ಇಲ್ಲಾಂದ್ರೆ ಆ ಮಗು ಏನ್ ಮನ್ಸು ಬಂದ್ರೆ ಅದ್ ಮಾಡ್ಲಿ. ಎಸ್ ಸರ್, ಎಸ್. ಇನ್ನೂ ಒಂದು ಮಗು ಆಗತ್ತೆ ನಿಂಗೆ. ಓಕೆ, ಆಗ್ಲಿ ಸರ್, ದೇವ್ರ ಆಶೀರ್ವಾದ. ಓಕೆ, ಇಡ್ಲಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.